சுஜயேந்திரு, நீ மேடம் என்று மற்ற இன்னும் எல்லோரும் பாஸ்கர் நன்றி பல ಹಳೆಯ ಪರಿಚಯ ಜೊತೆಯಲ್ಲಿ ನಾವು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀವಿ. ಇನ್ನು ಯಂಗ್ಸ್ಟರ್ಸ್ ಇವರೆಲ್ಲರೂ ಇದ್ದರು. ಒಂದು ಥರದ ಒಂದು ಒಂದು ಕುಟುಂಬದ ಒಳಗೆ ನಡೆಯುವಂಥ ಒಂದು ಕಥೆ ಇದು. ಒಂದು ಕುಟುಂಬ, ಕುಟುಂಬದ ಒಬ್ಬ ಕೇಂದ್ರ ಪಾತ್ರ ಒಬ್ಬ ತಂದೆ, ತಂದೆಗೆ ಇರುವ ಮಕ್ಕಳು, ಆ ಮಕ್ಕಳು ಸುತ್ತ ತನ್ನ ಬದುಕನ್ನು ಹೆಂಗೆ ಕಟ್ತಾನೆ ಒಬ್ಬ ತಂದೆ, ಅದು ಎಲ್ಲರ ಬದುಕಲ್ಲೂ ನಡೀತಾ ಇರುವಂಥದ್ದೇ ಕತೆ. ಎಲ್ರಿಗೂ ಕಡೆಗೂ ಏನು ಅಂದರೆ ತಮ್ಮ ಸಂಸಾರ, ತನ್ನ ಮಕ್ಕಳು, ಅವರನ್ನು ಬೆಳೆಸೋದು, ಅವರ ಒಂದು ಪ್ರವರ್ಧಮಾನಕ್ಕೆ ಬರೋದು, ಅವರ ಬದುಕಿಗೆ ಒಳ್ಳೆ, ಅವ್ರ ಜೀವನ ಒಳ್ಳೆಯದಾಗೋದು, ಅದರಲ್ಲಿ ಒಂದು ಸಾರ್ಥಕತೆಯನ್ನು ಕಾಣೋದು. ಇದು ನಮ್ಮ ನಮಗೆ ಸಮಾಜ ಹಾಕ್ಕೊಟ್ಟಿರುವಂಥ ಬೌಂಡ್ರಿ, ಮತ್ತು ನಾವೆಲ್ಲರೂ ಹಾಗೆ ಬದುಕ್ತಾ ಇರ್ತೀವಿ. ನಾವೆಲ್ಲರೂ ಇಲ್ಲಿ ಕೂತಿರು ಎಲ್ಲರೂ ನಾವೆಲ್ಲರೂ ಆ ಥರದಲ್ಲೇ ಬದುಕ್ತಾ ಇರ್ತೀವಿ. ಆದರೆ ಇಷ್ಟು ಇಷ್ಟಕ್ಕೆ ಆಗದಾದ್ರೆ ಈ ಪಿಕ್ಚರ್ ಯಾಕೆ ಮಾಡಬೇಕು ಅಂದರೆ ಅಷ್ಟಕ್ಕೆ ಮುಗಿದಿಲ್ಲ. ಅಲ್ಲಿ ಅದರ ಒಳಗಡೆ ಹೇಗೆ ಡಿಫ್ರೆಂಟ್ ಆದ ಸ್ಥಿತಿಗಳು ಬರ್ತವೆ, ಬೇರೆ ಬೇರೆ ಥರದ ಭಿನ್ನ ಸ್ಥಿತಿಗಳು ಬರುತ್ತೆ ಈ ಚಿತ್ರದಲ್ಲಿ. ಇಡೀ ಫ್ಯಾಮಿಲಿಗೆ, ಎಷ್ಟೋ ಜನ ಮಕ್ಕಳಿಗೆ, ಎಷ್ಟೋ ಜನ ಈ ತಂದೆಗೆ, ಇಡೀ ಸಂಸಾರಕ್ಕೆ ಬೇರೆ ಥರದ ಸಮಸ್ಯೆಗಳು, ಬೇರೆ ಥರದ ಸವಾಲುಗಳು ಬರ್ತವೆ. ಅದನ್ನೆಲ್ಲವನ್ನ ಎದುರಿಸಿ ಒಬ್ಬ ತಂದೆ ಹೇಗೆ ತಮ್ಮ ಬದುಕನ್ನು ಕಟ್ತಾನೆ, ಎಷ್ಟೋ ಜನರ ಬದುಕನ್ನು ಕಟ್ಟಿ ಜೊತೆಗೆ ಸಾಕ್ತಾರೆ ಅನ್ನೋದು ಈ ಕತೆ. ಹಾಗಂತ ನಾನು ಇಷ್ಟು ಹೇಳಿದೆ ಅಂದ ಈ ಸವಾಲಿತ್ತು, ಸಮಸ್ಯೆ ಇತ್ತು ಅನ್ನೋ ಕಾರಣಕ್ಕೆ ಇದು ಭಾಳ ಗೋಳಿನ ಕತೆ ಏನಲ್ಲ, ಭಾಳ ಲವಲವಿಕೆಯಿಂದ ಇಡೀ ಕತೆಯನ್ನು ಹೇಳಿದ್ದಾರೆ. ನಮಗೆ ಇಡೀ ಒಂದು ಸಿನಿಮಾನ ನೋಡ್ತಾ ಇದ್ದರೆ ಒಬ್ಬ ವ್ಯಕ್ತಿಯ ಆರಂಭದ ದಿನಗಳು, ಅವನ ಯೌವನ ಕಾಲ, ಅವನ ಮಧ್ಯ ವಯಸ್ಸು, ನಂತರದ ದಿನಗಳು, ಅವನ ಪ್ರೇಮ, ಸಂಸಾರ, ಮಕ್ಕಳು, ಅವ್ರ ಬೆಳವಣಿಗೆ, ಇವೆಲ್ಲವೂ ಕೂಡ ಒಂದು ಲವಲವಿಕೆ ಕತೆಯಲ್ಲಿ ಸಾಗುತ್ತೆ. ಇದು ಜನರ ಹೃದಯಕ್ಕೆ ಹತ್ತಿರವಾಗುವಂಥ ಒಂದು ಕಥೆಯನ್ನು ಹೆಣೆದಿದ್ದಾರೆ ಇವರಿಬ್ಬರು ಸೇರಿ.